ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪಾಕಶೃಂಗಾರದ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನೊಂದು ಇಂಪಾರ್ಟೆಂಟ್ ವಿಷಯನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಇದ್ದೀನಿ. ಫ್ರೆಂಡ್ಸ್, ಇತ್ತೀಚೆಗೆ ಯೂಟ್ಯೂಬರು ಕೆಲವೊಂದು ಬದಲಾವಣೆಗಳನ್ನು ಮಾಡಿದ್ದಾರೆ. ಹಾಗಾಗಿ ನಾವು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ತುಂಬ ಜನರಿಗೆ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಸಿಗ್ತಾ ಇಲ್ಲ. ಅದಕ್ಕೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ಲನ್ನು ಪ್ರೆಸ್ ಮಾಡಿ. ಆವಾಗ ಬೇರೆ ಬೇರೆ ಆಪ್ಷನ್ಗಳು ಬರುತ್ತೆ, ಆ ಆಪ್ಷನ್ನಲ್ಲಿ ಆಲ್ ಆಪ್ಷನನ್ನು ಪ್ಲೀಸ್ ಸೆಲೆಕ್ಟ್ ಮಾಡಿ. ಥ್ಯಾಂಕ್ ಯು. ನಾನಿವತ್ತು ಸ್ಪೈಸಿ ಆ್ಯಂಡ್ ಟೇಸ್ಟಿ ಮೆಣಸಿನ ರಸಂ ಪೆಪ್ಪರ್ ರಸಂ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಚಳಿಗಾಲದಲ್ಲಿ ಬರುವ ಸಣ್ಣ ಪುಟ್ಟ ನೆಗಡಿಗೆ ಮತ್ತು ಕೆಮ್ಮಿಗೆ ರಾತ್ರಿ ಊಟದಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕಿ ಮತ್ತು ಅದ್ರ ಜೊತೆ ಈ ರಸಂನ ಹಾಕ್ಕೊಂಡು ಊಟ ಮಾಡಿದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಫಸ್ಟ್ ಇವಾಗ ಒಂದು ಪಾತ್ರೆಯಲ್ಲಿ ಒಂದು ಲೋಟದಷ್ಟು ನೀರು ಹಾಕಿಬಿಟ್ಟು ಬಿಸಿ ಮಾಡೋಕ್ಕಿಡಿ. ನೀರು ಸ್ವಲ್ಪ ಬಿಸಿ ಆದ ತಕ್ಷಣ ಅದರಲ್ಲಿ ಒಂದೆರಡು ಟೊಮೆಟೊನ ಹಾಕಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಬಿಟ್ಟು ಈ ಟೊಮೆಟೊಗಳನ್ನು ಒಂದು 4-5 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಟೊಮೆಟೊ ಬಾಯ್ಲ್ ಆಗುವವರೆಗೂ ಈ ಸೈಡಲ್ಲಿ ನಾವು ರಸಮ್ಗೆ ಪುಡಿನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಪ್ಯಾನನ್ನು ಬಿಸಿ ಮಾಡೋಕ್ಕಿಡಿ. ಆಮೇಲೆ ಅದರಲ್ಲಿ 1/2 ಸ್ಪೂನ್ ತುಪ್ಪ ಹಾಕಿ. ತುಪ್ಪ ಸ್ವಲ್ಪ ಬಿಸಿಯಾದ ನಂತರ 1 ಟೇಬಲ್ ಸ್ಪೂನ್ ಕಾಳುಮೆಣಸು, 1 ಟೇಬಲ್ ಸ್ಪೂನ್ ಜೀರಿಗೆ, 1/2 ಟೀಸ್ಪೂನ್ ಮೆಂತ್ಯ, 3-4 ಒಣ ಬ್ಯಾಡಗಿ ಮೆಣಸಿನಕಾಯಿ, ಸಿಪ್ಪೆ ಬಿಡಿಸಿದ ಒಂದು ಸಣ್ಣ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಹಾಕಿ. ಗ್ಯಾಸನ್ನು ಸಿಮ್ಮಲ್ಲಿಟ್ಬಿಟ್ಟು 1-3 ನಿಮಿಷ ಕೈ ಬಿಡದೆ ಎಲ್ಲ ಮಸಾಲೆಗಳನ್ನು ಚೆನ್ನಾಗಿ ಹುರಿಯಿರಿ. ಪಕ್ಕದಲ್ಲಿ ಟೊಮೆಟೊ ಕೂಡ ಬಾಯ್ಲ್ ಆಗ್ತಾ ಇರಬೇಕು. ಫ್ರೆಂಡ್ಸ್, ಈ ರಸಮ್ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಪಾಕಶೃಂಗಾರನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮಸಾಲೆಗಳು ಚೆನ್ನಾಗಿ ಹುರಿದ ನಂತರ ಗ್ಯಾಸ್ ಆಫ್ ಮಾಡಿ. ಮಸಾಲೆಗಳು ಫುಲ್ ತಣ್ಣಗಾಗುವವರೆಗೂ ಇದನ್ನು ಸೆಡಲ್ಲಿ ಎತ್ತಿಡಿ. ಇವಾಗ ಟೊಮೆಟೊ ಕೂಡ ಚೆನ್ನಾಗಿ ಬಾಯ್ಲ್ ಆಗಿದೆ. ಗ್ಯಾಸ್ ಆಫ್ ಮಾಡಿಬಿಟ್ಟು ಟೊಮೆಟೊನ ನೀರಿಂದ ಆಚೆ ತೆಗೆದುಬಿಟ್ಟು ಟೊಮೆಟೊ ಕೂಡ ಸ್ವಲ್ಪ ತಣ್ಣಗಾಗುವವರೆಗೂ ಅದನ್ನು ಕೂಡ ಸೈಡಲ್ಲಿ ಎತ್ತಿಡಿ. ಮಸಾಲೆಗಳು ಫುಲ್ ತಣ್ಣಗಾದ ನಂತರ ಅವುಗಳನ್ನು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಮಸಾಲೆ ಪುಡಿ ಸ್ವಲ್ಪ ತರಿತರಿ ಇರಬೇಕು, ಫುಲ್ ನೈಸಾಗಿ ಪುಡಿ ಮಾಡಬಾರ್ದು. ಈ ಮಸಾಲೆನ ತೆಗೆದುಬಿಟ್ಟು ನಂತರ ಇದೇ ಜಾರಲ್ಲಿ ಟೊಮೆಟೊನ ಹಾಕಿ. ಟೊಮೆಟೊ ಫುಲ್ ತಣ್ಣಗಾಗಿರಬೇಕು. ಟೊಮೆಟೊನ ಇವಾಗ ನೈಸಾಗಿ ರುಬ್ಬಿ ಪೇಸ್ಟ್ ಮಾಡಿಟ್ಕೊಳ್ಳಿ. ಆಲ್ರೆಡಿ ಟೊಮೆಟೊದಲ್ಲಿ ನೀರಿರುವುದರಿಂದ ಮತ್ತೆ ನೀರು ಹಾಕುವ ಅವಶ್ಯಕತೆ ಇಲ್ಲ. ನಂತರ ಇವಾಗ ರಸಂ ಮಾಡೋಕ್ಕೆ ಒಂದು ಪಾತ್ರೆನ ಬಿಸಿ ಮಾಡೋಕ್ಕಿಡಿ. ಅದರಲ್ಲಿ 1 ಸ್ಪೂನ್ ಎಣ್ಣೆ ಮತ್ತು 1 ಸ್ಪೂನ್ ತುಪ್ಪನ ಹಾಕಿ. ಆಮೇಲೆ 1 ಸ್ಪೂನ್ ಸಾಸಿವೆ ಹಾಕಿ. ಸಾಸಿವೆ ಚೆನ್ನಾಗಿ ಚಟಪಟ ಸಿಡಿದ ನಂತರ ಕಟ್ ಮಾಡಿದ 2 ಒಣಮೆಣಸಿನಕಾಯಿನ ಹಾಕಿ. ನಂತರ ಇಂಗು ಮತ್ತು ಕರಿಬೇವು ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇವಾಗ ಆಗಲೇ ರೆಡಿ ಮಾಡಿದ ಮೆಣಸಿನ ಪುಡಿನ ಹಾಕಿ. ಸ್ವಲ್ಪ ಅರಶಿನ ಪುಡಿ ಹಾಕಿಬಿಟ್ಟು ಗ್ಯಾಸನ್ನು ಸಿಮ್ಮಲ್ಲಿಟ್ಬಿಟ್ಟು ಈ ಮಸಾಲೆ ಪುಡಿನ ಸ್ವಲ್ಪ ಹೊತ್ತು ಹುರಿಯಿರಿ. ನಂತರ ಇವಾಗ ಟೊಮೆಟೊ ಪೇಸ್ಟ್ ಹಾಕಿ. ಫ್ರೆಂಡ್ಸ್, ಟೊಮೆಟೊ ನಿಮ್ಗೆ ಬಾಯ್ಲ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಂದರೆ ಈ ಸ್ಟೇಜಲ್ಲಿ ನೀವು ಟೊಮೆಟೊನ ತುಂಬ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ನೀರು ಹಾಕಿ. ಫ್ರೆಂಡ್ಸ್, ನಿಮಗೆ ರಸಮ್ಮು ಎಷ್ಟು ತಿಳಿಬೇಕು ಅಂತ ನೋಡಿಕೊಂಡು ಅದ್ರ ಪ್ರಕಾರ ನೀರು ಹಾಕಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ, ನಂತರ ಹುಣಸೆ ರಸ ಹಾಕಿ. ಫ್ರೆಂಡ್ಸ್, ನೀವು ರಸಮ್ಗೆ ಹುಳಿ ಟೊಮೆಟೊ ಯೂಸ್ ಮಾಡ್ತಾಯಿದ್ರೆ ಹುಣಸೆ ರಸನ ಸ್ವಲ್ಪ ಕಡಿಮೆ ಹಾಕಿ. ಸ್ವೀಟ್ ಟೊಮೆಟೊ ಯೂಸ್ ಮಾಡ್ತಾಯಿದ್ರೆ ಹುಣಸೆ ರಸ ಸ್ವಲ್ಪ ಜಾಸ್ತಿ ಆದರೆ ತೊಂದರೆ ಇಲ್ಲ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ. ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ರಸಮ್ನ 1-4 ನಿಮಿಷ ಚೆನ್ನಾಗಿ ಕುದಿಸಿ. ರಸಮ್ಮು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದ್ದ ನಂತರ ರುಚಿ ನೋಡಿ. ಉಪ್ಪು, ಹುಳಿ, ಖಾರ ಏನಾದರೂ ಕಡಿಮೆ ಅನಿಸಿದರೆ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ.
ನಂತರ ಲಾಸ್ಟಲ್ಲಿ ತುಂಬ ಚಂದ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಗ್ಯಾಸ್ ಆಫ್ ಮಾಡಿ. ಸೊ ಫ್ರೆಂಡ್ಸ್, ಈಗ ಬಿಸಿ ಬಿಸಿಯಾದ ಸ್ಪೈಸಿ ಆ್ಯಂಡ್ ಟೇಸ್ಟಿ ಮೆಣಸಿನ ರಸಂ ರೆಡಿಯಾಗಿದೆ. ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಪಾಕಶೃಂಗಾರನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟಿಗಾಗಿ ಪಕ್ಕದಲ್ಲಿರುವ ಬೆಲ್ಲನ್ನು ಮರೆಯದೆ ಪ್ರೆಸ್ ಮಾಡಿ. ಥ್ಯಾಂಕ್ ಯು.